ಅದಾನಿ ಷೇರು ಹಗರಣವನ್ನು ಜಂಟಿ ಸಂಸದೀಯ ಸಮಿತಿಗೆ ಮೊದಲು ವಹಿಸಿ ಇದನ್ನು ಹಿಂಡನ್ಬರ್ಗ್ ವರದಿ ಬಗ್ಗೆ ಸೂಕ್ತ ತನಿಖೆ ನಡೀಲೇಬೇಕು ಜಂಟಿ ಸಮಿತಿ ರಚನೆ ಮಾಡಿ ಅಂಥೇಳಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒತ್ತಾಯವನ್ನು ಮಾಡಿದ್ದಾರೆ ಅದಾನಿ ಷೇರು ಹಗರಣದಲ್ಲಿ ಯಾರು ಇಂಡಿಯಾದ ಇಡೀ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಒಂದು ನಿಯಂತ್ರಣ ತಗೊಂಡು ಅದರ ಬಗ್ಗೆ ತಪ್ಪುಗಳಾದಾಗ ಕ್ರಮಗಳು ಜರುಗಿಸಬೇಕೋ ಆ ಹುದ್ದಲ್ಲಿರ್ತಕ್ಕಂಥ ಸೆಬಿ ಅಧ್ಯಕ್ಷನೇ ಅಧ್ಯಕ್ಷೆ ಮಾಧವಿ ಬುಚ್ ಮತ್ತು ಅವರ ಪತಿನೇ ಹೋ ಹೊರಗಡೆ ಎಲ್ಲೋ ಇವ್ರ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು ಬೇಕಾದಾಗ ಷೇರ್ ಬೆಲೆ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೆಂಥ ಒಂದು ವಿಚಾರ ಇದು ಇದ್ರ ಬಗ್ಗೆ ಒಂದು ತನಿಖೆ ನಡೆಯೋಲ್ಲ ಈ ದೇಶದಲ್ಲಿ ಇದ್ರ ಬಗ್ಗೆ ಒಂದು ರಾಜೀನಾಮೆ ಕೊಡೋಲ್ಲ ಅವರು ಯಾಕೆ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಂಪನಿ ಹಿಂಡನ್ಬರ್ಗ್ ಒಂದು ಆರೋಪ ಮಾಡಿದ್ದೆಲ್ಲ ತನಿಖೆಯನ್ನು ಮಾಡಿ ಮೊದಲಿಗೆ ತಕ್ಷಣವೇ ತನಿಖೆಗೆ ಜಂಟಿ ಸಂಸದೀಯ ಸಮಿತಿಯನ್ನು ರಚನೆ ಮಾಡಬೇಕು ಇಲ್ಲದೆ ಇದ್ದರೆ ಪ್ರಧಾನಿ ಮೋದಿ ತಮ್ಮ ಮಿತ್ರನನ್ನು ರಕ್ಷಣೆ ಮಾಡಿಕೊಂಡು ಬಿಡ್ತಾರೆ ಅದಾನಿ ಕಂಪನಿಯ ಶೆಲ್ ಕಂಪನಿಗಳ ಬಗ್ಗೆ ತನಿಖೆ ನಡೆಸದೆ ಸಬಿ ಮೊಂಡಾಟ ಆಡಿದ್ದು ಇದಕ್ಕೇನ ಹಾಗಾದರೆ ಸಬಿ ಅಧ್ಯಕ್ಷತೆಯಲ್ಲಿ ದುಡ್ಡಿದ್ದು ಬಿಟ್ಟಾಗ ತನಿಖೆ ಯಾಕೆ ಮಾಡೋಕೆ ಹೋಗ್ತಾರೆ ಇವರು ಅಲ್ಲದೆ ಅವ್ರ ಬಗ್ಗೆನೇ ಬಂದಾಗ ತನಿಖೆ ಮಾಡಿ ಅವರೇ ಸಿಕ್ಕಾಕೊಳ್ತಾರಾ ಇದಕ್ಕೆ ಮೊಂಡಾಟ ಮಾಡಿದ್ದ ಇವರು ತಕ್ಷಣವೇ ಜಂಟಿ ಸಮಿತಿ ರಚನೆ ಆಗಲಿ ಅಂತ ಹೇಳಿ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಇನ್ನು ಈಗ ಹಿಂಡನ್ಬರ್ಗ್ ವರದಿಲಿ ಈ ಹಿಂದೆ ಕೂಡ ಬಂದಿತ್ತು ಇದೇ ಅದಾನಿ ಕಂಪ್ನಿಗೆ ಬಂದಿತ್ತು ಇವರೊಂದು ಕಡೆಯಲ್ಲಿರ್ತಾರೆ ಬೇರೆ ಬೇರೆ ಕಡೆ ವಿದೇಶಗಳಲ್ಲಿ ನೂರಾರು ಕಂಪ್ನಿಯನ್ನು ಮಾಡಿಕೊಂಡಿರ್ತಾರೆ ಇವರು ಇವ್ರ ಹೆಸರಲ್ಲದೇ ಶೆಲ್ ಕಂಪ್ನಿ ಅಂತ ಮಾಡಿರ್ತಾರೆ ಇನ್ಯಾರ್ದೋ ಹೆಸರಲ್ಲಿ ಮಾಡಿರ್ತಾರೆ ಅದೇ ಒಂದು ಹೆಸರಿನ ಕಂಪ್ನಿಗಳಲ್ಲಿ ಇವ್ರದ್ದೇ ದುಡ್ಡು ಬೇರೊಂದು ಮಾರ್ಗದಲ್ಲಿ ಬೇರೊಬ್ಬ ವ್ಯಕ್ತಿಯ ಮೂಲಕವಾಗಿ ಅಲ್ಲಿ ಹಾಕ್ಸೋದು ತಗ್ಸೋದು ಹಾಕ್ಸೋದು ತಗ್ಸೋದು ಇದ್ದಕ್ಕಿದ್ದಂತೆ ಹತ್ತು ರೂಪಾಯಿ ಇರೋ ಶೇರ್ನ ಐವತ್ತು ರೂಪಾಯಿ ಮಾಡಬಹುದು ಮೂವತ್ತು ರೂಪಾಯಿ ಮಾಡಬಹುದು ಇಪ್ಪತ್ತೈದು ರೂಪಾಯಿ ಮಾಡಬಹುದು ನೂರೈವತ್ತು ರೂಪಾಯು ಮಾಡಬಹುದು ಆಮೇಲೆ ಏಕಾಏಕಿ ನೂರೈವತ್ತಕ್ಕೂ ತಕ್ಷಣ ಜನ ಜೋರಾಗಿ ಹಣ ಇನ್ವೆಸ್ಟ್ ಮಾಡ್ತಾರೆ ಮುನ್ನೂರಕ್ಕೋ ನಾನ್ನೂರಕ್ಕೋ ಐನೂರಕ್ಕೋ ಶೇರ್ ಹೋಗುತ್ತೆ ಆಗ ಏಕಾಕಿ ತೊಗೊಂಡು ಬಂದು ನೂರು ರೂಪಾಯಿ ಗಳಿಸ್ತಾರೆ ನಾನ್ನೂರು ರೂಪಾಯಿವರೆಗೂ ಷೇರು ಬೆಲೆ ಏರಿಕೆಗೆ ಎಷ್ಟೆಲ್ಲ ಸಾವಿರಾರು ಕೋಟಿ ದುಡ್ಡು ಬಂದಿತ್ತೋ ಅದೆಲ್ಲ ಪಬ್ಲಿಕ್ ಮನಿ ಹಾಳಾಗಿ ಹೋಗುತ್ತೆ ಈ ಥರ ಇತ್ತಲ್ಲ ಈ ವರದಿ ಮೇಲೆ ಕ್ರಮ ಆಗಬೇಕಾಗಿತ್ತು ಇಲ್ಲಿ ನೋಡಿದ್ರೆ ಸೆಬಿ ಅಧ್ಯಕ್ಷರೇ ಅಲ್ಲಿ ಅದಾನಿಯ ಶೆಲ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದರೆ ಅಂತ ವರದಿ ಬರ್ತಾ ಇದೆಯಲ್ಲ ಏನು ಕತೆ ಅಂತ ಒಂದು ಕ್ವಶನ್ ರೈಸ್ ಆಗಿದೆ ಕೃತಕ ಬೆಲೆಯಲ್ಲಿ ಅದಾನಿ ಕಂಪನಿಗಳ ಷೇರುಗಳನ್ನು ಮಾರಾಟ ಮಾಡಲಾಗಿದೆ ಅಂತ ಆರೋಪ ಕೃತಕ ಬೆಲೆಗಳು ಷೇರುಪೇಟೆಯ ವಾಸ್ತವಿಕ ಬೆಲೆಗಿಂತ ಕೃತಕ ಬೆಲೆಯಲ್ಲಿ ಅದಾನಿ ಸಮೂಹದ ಷೇರುಗಳು ಮಾರಾಟ ಆಗಿದೆ ಅಂತ ಈ ವಾಸ್ತವಿಕ ಬೆಲೆ ಕೃತಕ ಬೆಲೆ ಎದ್ದು ಹೇಗೆ ಅಂತ ಹೇಳಿದ್ರೆ ನೋಡಿ ಸಪೋಸ್ ಒಂದು ಎಕ್ಸ್ ವೈ ಅಡ್ ಅನ್ನೋ ಒಂದು ಕಂಪನಿ ಒಂದು ಸೋಪ್ ತಯಾರು ಅಂತ ಅಂದುಕೊಳ್ಳೋಣ ಈ ಸೋಪ್ಗೆ ಅವರು ಆಹ್ವಾನ ಮಾಡ್ತಾರೆ ನೋಡಪ್ಪ ನಾನು ಷೇರು ನೋಂದಣಿ ಆಗಿದ್ದೀನಿ ಈ ಇಂಥ ಒಂದು ಕಂಪನಿಯ ಸೋಪ್ ಅಂತ ಹೇಳಿದ್ ಬರ್ತಾ ಇದೆ ಎಲ್ಲರೂ ನಾನು ನಾನೊಂದು ನೂರು ರೂಪಾಯಿ ಹಾಕೋ ಶಕ್ತಿ ನನಗಿದೆಯಪ್ಪ ನನಗಿನ್ನೂ ಒಂಬೈನೂರು ರೂಪಾಯಿ ಬೇಕಾಗಿದೆ ದೊಡ್ಡ ಮಟ್ಟದಲ್ಲಿ ನಾನು ಇದನ್ನು ಬೆಳೆಸ್ಬೇಕು ಅಂತ ಇದ್ದೀನಿ ನಾನು ಬರೀ ನಾನು ಶೇರ್ಗಳನ್ನು ಸೇಲ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರೀತಾರೆ ಆಯಿತು ಜನ ಬರ್ತಾರೆ ಒಬ್ರು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ನೂರು ರೂಪಾಯೋ ಹಾಕಿ 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 ಸಾವಿರ ರೂಪಾಯಿವರೆಗೂ ಹೋಗುತ್ತದು ಸಾವಿರ ರೂಪಾಯಿವರೆಗೂ ಹೋಗಿ ಆ ಕಂಪ್ನಿಗೆ ಕ್ರಮೇಣ ಬರುತ್ತದೆ ಒಂದೇ ದಿನ ಬಂದುಬಿಡಲ್ಲ ಅದು ಒಂದು ವರ್ಷ ಆಗಬಹುದು ಎರಡು ವರ್ಷ ಆಗ್ಬೋ ಆಗಬಹುದು ಈ ಕೃತಕ ಬೆಲೆ ಅದು ನಿಜವಾದ ಬೆಲೆ ನಿಜವಾಗಿ ಒಂದು ಶೇರು ಡೆವಲಪ್ ಆಗಬೇಕಾಗಿರ್ತಕ್ಕಂಥ ರೀತಿ ಈ ಕೃತಕ ಬೆಲೆ ಅಂದರೆ ಏನು ಮಾಡಿಬಿಡ್ತಾರೆ ಏಕಾಏಕಿ ಇವು ನಂದೇ ಸಾವಿರ ರೂಪಾಯಿದಿದೆ ಇನ್ನೂ ಬೇಕು ಅಂತ ಬಂದು ಒಂದು ಹತ್ತು ಜನ ಫಿಕ್ಸ್ ಮಾಡ್ಕೊಳ್ತಾರೆ ಹತ್ತು ಜನ ಫಿಕ್ಸ್ ಎಕ್ಸ್ ವೈ ಝೆಡ್ ವ್ಯಕ್ತಿ ಹತ್ತು ಜನ ಫಿಕ್ಸ್ ಎಷ್ಟು ಹಾಕ್ತೀರಪ್ಪ ನಾನು ಐನೂರು ಕೋಟಿ ಹಾಕ್ತೀನಿ ನಾನು ಸಾವಿರ ಕೋಟಿ ಹಾಕ್ತೀನಿ ನಾನು ಐವತ್ತು ಸಾವಿರ ಕೋಟಿ ಹಾಕ್ತೀನಿ ಲಕ್ಷ ಕೋಟಿ ಹಾಕ್ತೀನಿ ಅಂತಾರಲ್ಲ ಹಾಂ ಹಾಕಿ ಇದು ಹಾಕೋದು ನೋಡಿದ ತಕ್ಷಣ ಇವತ್ತಿಗೆ ನೂರು ರೂಪಾಯಿ ಇದೆಯಲ್ಲ ಶೇರು ಇದು ಸಾವಿರ ರೂಪಾಯಿ ಆಗುತ್ತೆ ಈ ನೂರು ರೂಪಾಯಿ ಸಾವಿರ ರೂಪಾಯಿ ನೀವು ಐನೂರು ರೂಪಾಯಿವರೆಗೂ ಈ ಶೇರ್ ಮಾಡಿಬಿಟ್ಟು ಮಾಡಿಬಿಡಿ ನನಗೆ ನೂರು ರೂಪಾಯಿ ಇರೋ ಶೇರ್ನ ಐನೂರು ರೂಪಾಯಿ ನೀವು ಮಾಡಿಬಿಟ್ಬಿಡಿ ನಿಮ್ಮ ಹತ್ರ ದೊಡ್ಡ ಮಟ್ಟದ ಒಂದು ಹಣ ಹಾಕಿಬಿಟ್ಟು ಐನೂರು ರೂಪಾಯಿಂದ ಆಮೇಲೆ ಅದು ಸಾವಿರದ ಐನೂರು ರೂಪಾಯಿ ಹೋಗುತ್ತಲ್ಲ ಆಗ ನೀವು ಬೇಕಾದ್ರೂ ವಾಪಸ್ ತಗೊಂಡ್ಬಿಡೋಣ ಅಂತಾರೆ ಇದು ಯಾವಾಗ ನೂರು ರೂಪಾಯಿ ಇರೋ ಷೇರು ಐನೂರು ರೂಪಾಯಿಗೆ ರೀಚ್ ಆಗ್ತಿರುತ್ತಲ್ಲ ಜನ ಏನು ಏನನ್ಕೊತಾರೆ ಅಯ್ಯೋ ಅಯ್ಯೋ ಸಖತ್ತಾಗಿ ಬೆಳೀತಾ ಇದೆ ಒಳ್ಳೆ ಕಂಪ್ನಿ ಅಂಥ ಇನ್ವೆಸ್ಟ್ರು ಇಂಥ ಇನ್ವೆಸ್ಟ್ರು ಅವ್ರಿಗೆ ಭಾಳ ಒಳ್ಳೆ ಇದೆ ಅಂತ ಏನು ಮಾಡಿಬಿಡ್ತಾರೆ ಎಲ್ಲರೂ ತಂದು ಸೂರ್ಯಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದ ತಕ್ಷಣ ಮೊದಲಿಗೆ ನೂರು ರೂಪಾಯಿ ಷೇರು ನೈಜವಾಗಿ ಬೆಳೆದಂತಹ ಬೆಳವಣಿಗೆ ಅದಲ್ಲ ಅದು ಕೃತಕ ಯಾಕಂದ್ರೆ ಐನೂರು ರೂಪಾಯಿ ಮಾಡಿರಬೇಕಾದ್ರೆ ಅಕ್ರಮ ಹಣ ಇನ್ವೆಸ್ಟ್ ಆಗಿರುತ್ತೆ ಅದರಲ್ಲಿ ಇಂತ ಇದು ಸಾವಿರದ ಐನೂರು ರೂಪಾಯಿ ಆದಾಗ ಏನು ಮಾಡ್ತಾರೆ ಇವರು ಅಲ್ಲಿವರೆಗೂ ಏರಿಸ್ತಾರೆ ಜನ ದಿನ ಹಾಕಿದ್ದು ಹಾಕಿದ್ದೆ ಏಯ್ ನಿನ್ನೆ ಒಂದು ಲಕ್ಷ ಹಾಕಿದ್ದೆ ನಾನು ಆಗಲೇ ಸಾಯಂಕಾಲಕ್ಕೆಲ್ಲ ನನಗೆ ಒಂದೂವರೆ ಲಕ್ಷ ಬಂದುಬಿಡ್ತು ಒಂದಕ್ಕ ಲಕ್ಷ ಬಂದುಬಿಡ್ತು ಒಳ್ಳೆ ಲಾಭ ಕಣೋ ನೀನು ಹಾಕೋ ನೀನು ಹಾಕೋ ನೀನು ಹಾಕೋ ಹಾಕ್ಬಿಡ್ತಾರೆ ಸಾವಿರದ ಐನೂರು ರೂಪಾಯಿ ಆಗುತ್ತಲ್ಲ ಆಮೇಲೆ ಏನು ಮಾಡ್ತಾರೆ ಇವರು ತೊಗೊಬಂದ್ ಒಂದು ದಿನ ಇನ್ನೂರೈವತ್ತು ರೂಪಾಯಿಗೆ ಬಿಸಾಕ್ಬಿಡ್ತಾರೆ ಅದನ್ನು ಓ ಶೇರ್ ಮಾರ್ಕೆಟ್ ಬಿದ್ದು ಹೋಯಿತು ಇವತ್ತೇನೋ ಲಾಸ್ ಆಯಿತು ಅಂಥೇಳಿ ಅಲ್ಲಿಗೆ ನೂರು ರೂಪಾಯಿದಂಥ ಶೇರ್ನ ಐನೂರು ರೂಪಾಯಿ ಮಾಡಿದ್ರಲ್ಲ ಅವರಿಗೆಲ್ಲ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಸಾವಿರದ ಐನೂರು ರೂಪಾಯಿವರೆಗೂ ಹೋಗಿರುತ್ತಲ್ಲ ಶೇರು ಅವನು ಹಾಕಿದ ನೂರು ರೂಪಾಯಿಗೆ ಸಪೋಸ್ ನೂರು ರೂಪಾಯಿ ಹಾಕಿದರೆ ಸಾವಿರದ ಐನೂರು ರೂಪಾಯಿ ಬಂದಿರುತ್ತಲ್ಲ ಅವನಿಗೆ ಅಷ್ಟು ಲಾಭ ತೊಗೊಂಡ್ಬಿಡ್ತಾನ ಅವನು ವಾಪಸ್ಸು ಅದು ಎತ್ತ ತಕ್ಷಣ ಏನಾಗ್ಬಿಡುತ್ತೆ ಶೇರ್ ಬೀಳೋಕ್ಕೆ ಶುರುವಾಗುತ್ತೆ ಅವಾಗ ಸಾರ್ವಜನಿಕರ ಹಣ ಎಲ್ಲ ಹೋಯಿತು ಅಂತ ಸೊ ಈ ಥರ ಆಗಿದೆ ವಾಸ್ತವಿಕ ಬೆಲೆಗಿಂತ ಕೃತಕ ಬೆಲೆಯಲ್ಲಿ ಈ ಸಮೂಹದ ಷೇರುಗಳ ಮಾರಾಟ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿಯೇ ಪ್ರಕಟವಾಗಿದ್ದಂಥ ಹಿಂಡನ್ಬರ್ಗ್ ವರದಿ ಇತ್ತು ಸಾಗರೋತ್ತರ ಹೂಡಿಕೆಯಲ್ಲಿ ಮಾಧವಿ ಮತ್ತು ಅವರ ಪತಿ ಪಾಲುದಾರಿಕೆ ಇದೆಯಾ ಅದಾನಿಯ ಮಾರಿಷಸ್ನಲ್ಲಿರ್ತಕ್ಕಂಥ ಶೆಲ್ ಕಂಪನಿಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಸೆಬಿ ಇದಕ್ಕೇನ ನಿರಾಕರಿಸಿದ್ದು ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆ ವರದಿ ಪ್ರಕಟಿಸಿದಂಥ ಬೆನ್ನಲ್ಲೇ ಅದಾನಿ ಸಮೂಹದ ಷೇರುಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದ ಕುಸಿತ ಕೂಡ ಉಂಟಾಗಿದೆ ಹಿಂಡನ್ಬರ್ಗ್ ವರದಿಯ ಆರೋಪವನ್ನು ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ನಿರಾಕರಿಸಿದ್ದಾರೆ ನೋಡಿ ಅಮೆರಿಕದ ಶಾರ್ಟ್ ಸೆಲ್ ಶೆಲ್ಲರ್ ಒಂದು ಕಂಪನಿ ಹಿಂಡನ್ಬರ್ಗ್ ಆರೋಪ ನಿರಾಕರಿಸ್ತಾ ಇದ್ದಾರೆ ಸೆಬಿ ಅಧ್ಯಕ್ಷೆ ಮಾಧವಿ ದಂಪತಿ ಹೂಡಿಕೆಯ ಮೂಲ ತಮ್ಮ ವೇತನ ಅಂಥೇಳಿ ನಿಧಿಯ ದೃಢೀಕೃತ ಘೋಷಣೆಯನ್ನು ಕಡೆ ಮಾಡಿದೆ ನೋಡಿರಿ ನಾವೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ನಮ್ಮದ್ಯಾವುದೋ ಅಕ್ರಮ ಹಣ ಇದೆ ಯಾವುದೋ ಕಂಪನಿ ಶೆಲ್ ಕಂಪ್ನಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಪ್ಪ ನಾವೇನು ಇನ್ವೆಸ್ಟ್ ಮಾಡಿದ್ದೀವೋ ತಮ್ಮ ಮೂಲ ವೇತನ ಅಂತ ನಿಧಿಯ ದೃಢೀಕರಣ ಪತ್ರವನ್ನು ಕೂಡ ದೃಢೀಕೃತ ಪತ್ರ ಘೋಷಣೆ ಮಾಡಿದ್ದಾರೆ ಅಂಥವರು ಈ ದಂಪತಿಯ ಹೂಡಿಕೆಯ ನಿವ್ವಳ ಮೌಲ್ಯ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳಿದೆಯಂತೆ ಇದು ಇನ್ವೆಸ್ಟ್ ಮಾಡಿರೋದು ಎಷ್ಟು ಅಂದರೆ ಎಂಬತ್ನಾಲ್ಕು ಕೋಟಿ ನಮ್ಮ ಸಂಪಾದನೆ ಇದು ನಮ್ಮ ಸಂಬಳ ಇದು ನಮ್ಮ ನಿಧಿ ಇದು ದೃಢೀಕೃತ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಇವರು ಹೇಳಿಕೊಂಡಿದ್ದಾರೆ ಈಗ ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು ನಾವು